ಕಷ್ಟದಿಂದ ಸಮಸ್ಯೆ ಎದುರಿಸುತ್ತಿದ್ದ ಸ್ಯಾಂಡಲ್ವುಡ್ನಲ್ಲಿ ಸದ್ಯ ಚಿತ್ರೋದ್ಯಮದ ಚಟುವಟಿಕೆಗಳು ಗರಿಗೆದರಿವೆ. ಒಂದೊಂದೇ ಸಿನಿಮಾಗಳ ರಿಲೀಸ್ ಡೇಟ್ ಅನೌನ್ಸ್ ಆಗಿ ಥಿಯೇಟರ್ಗೆ ಎಂಟ್ರಿ ಕೊಡೋಕೆ ರೆಡಿಯಾಗ್ತಿವೆ. ಸದ್ಯ ಸಿನಿಮಾಗಳು ರಿಲೀಸ್ಗೆ ರೆಡಿಯಾಗ್ತಿರೋ ಬೆನ್ನಲ್ಲೇ ಚಿತ್ರತಂಡಗಳಿಗೆ ಸೌಂಡ್ ಎಫೆಕ್ಟ್ ತಲೆಬಿಸಿ ಶುರುವಾಗಿದೆ. ಅಂದಹಾಗೆ ಇಂದು ಈ ವಿಚಾರವಾಗಿ ಏಕಲವ್ಯ ಸಿನಿಮಾದ ನಿರ್ದೇಶಕ ಪ್ರೇಮ್ ಫಿಲ್ಮ್ ಚೇಂಬರ್ಗೆ ಭೇಟಿ ನೀಡಿ ದೂರು ದಾಖಲಿಸಿದ್ದಾರೆ. ಪ್ರೇಮ್ ಹೇಳಿರೋ ಪ್ರಕಾರ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಸಿನಿಮಾಗಳ ಸೌಂಡ್ ಎಫೆಕ್ಟ್ ಚೆನ್ನಾಗಿರುತ್ತೆ, ಆದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಪರಭಾಷೆ ಸಿನಿಮಾಗಳಿಗೆ ಮಾತ್ರ 7.1 ಎಫೆಕ್ಟ್ ಇರುತ್ತೆ, ಆದರೆ ಕನ್ನಡ ಸಿನಿಮಾಗಳಿಗೆ ಅದನ್ನ 4.1 ಗೆ ಇಳಿಸಲಾಗುತ್ತೆ. ಆದ್ರೀಗ ಅದನ್ನ ಸರಿಪಡಿಸದಿದ್ರೆ ನಮ್ಮ ಸಿನಿಮಾಗಳನ್ನ ಕೊಂದಂತೆ ಆಗುತ್ತೆ, ಹೀಗಾಗಿ ಅದನ್ನ ಸರಿಪಡಿಸೋ ಕೆಲಸ ಆಗಬೇಕು ಅಂತ ಪ್ರೇಮ್ ಸಿಡಿದೆದ್ದಿದ್ದಾರೆ. ಈ ತೆಲುಗು, ತಮಿಳು ಮತ್ತೆ ಇಂಗ್ಲಿಷ್ ಸಿನಿಮಾಗಳಿಗೆ ಒಂದು ಸೌಂಡ್ ಅಂತ ಫಿಕ್ಸ್ ಮಾಡ್ತಾರೆ ಅವರು ಮಲ್ಟಿಪ್ಲೆಕ್ಸ್. ಇದರಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ನಿಮಗೆಲ್ಲ ತೆಲುಗು ಇದೆಲ್ಲ ನೋಡಿರ್ತೀರಿ ನೀವು. ಸೊ ಒಂದು ಪ್ಲ್ಯಾನಲ್ಲಿ ನಾವು ಮಿಕ್ಸ್ ಮಾಡಿರ್ತೀವಿ, ಏನು ಒಂದು 4.5 ಇಟ್ಟುಬಿಟ್ಟು ನಾವು ಡಿ ಟಿ ಎಸ್ನ ಮಿಕ್ಸ್ ಮಾಡಿರ್ತೀವಿ ಸೌಂಡ್ಗೆ, ಎಷ್ಟು ಡಿಸ್ಟೆನ್ಸು, ಸೌಂಡ್ ಹೆಂಗೆ ಓಪನ್ ಆಗುತ್ತೆ ಅದೆಲ್ಲ. ಬಟ್ ಅಲ್ಲಿ ಏನು ಮಾಡಿಬಿಡ್ತಾರೆ, ಇಂಗ್ಲೀಷ್ ಸಿನಿಮಾಗೆ ಒಂದು 7 ಇಡ್ತಾರೆ, ಬೇರೆ ಅದರ್ ಲ್ಯಾಂಗ್ವೇಜ್ ಸಿನಿಮಾಗೆ 6 and 7 ಇಡ್ತಾರೆ, ಬಟ್ ನಮ್ಮ ಕನ್ನಡ ಸಿನಿಮಾಗೆ 4 ಇಟ್ಬಿಟ್ಟು ಫಿಕ್ಸ್ ಮಾಡಿ ಬಿಟ್ಬಿಡ್ತಾರೆ. ಇದು ಈಗ ನಡೀತಾ ಇಲ್ಲ, ಮೊದಲಿಂದ ನಡೀತಾ ಇದೆ. ಭಾರತದಲ್ಲಿ ನೀವೆಲ್ಲೇ ತಗೊಳ್ಳಿ, ಭಾರತದಲ್ಲಿ ಚೆನ್ನೈ ತಗೊಳ್ಳಿ, ಬಾಂಬೆ ತಗೊಳ್ಳಿ, ಕೇರಳ ತಗೊಳ್ಳಿ, ಆಮೇಲೆ ಹೈದರಾಬಾದ್ ತಗೊಳ್ಳಿ, ಎಲ್ಲ ಕಡೆ ಯುಎಫ್ಒ ಕ್ಯೂಬು ಆಫೀಸ್ ಇದೆ, ಅಲ್ಲೇ ಅಪ್ಲೋಡ್ ಮಾಡ್ತಾರೆ ಸಿನಿಮಾ. ಕರ್ನಾಟಕದಲ್ಲಿ ಯಾಕಿಲ್ಲ? ಇದರ ಜೊತೆಗೆ ಕನ್ನಡದ ಸಿನಿಮಾಗಳನ್ನ ಅಪ್ಲೋಡ್ ಮಾಡೋಕೆ ಚೆನ್ನೈಗೆ ಹೋಗ್ಬೇಕು, ಅಲ್ಲಿ 2-2 ದಿನಗಳವರೆಗೂ ಕಾಯಬೇಕು, ಇಂತಹ ವ್ಯವಸ್ಥೆಯನ್ನ ಕರ್ನಾಟಕದಲ್ಲೇ ಮಾಡಬೇಕು. ಸದ್ಯ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಮನವಿ ಸ್ವೀಕರಿಸಿದ್ದು, ಸದ್ಯದಲ್ಲಿಯೇ ಸಂಬಂಧಪಟ್ಟವರನ್ನ ಕರೆದು ಮಾತುಕತೆ ನಡೆಸಿ ಪರಿಹಾರಕ್ಕೆ ವ್ಯವಸ್ಥೆ ಮಾಡ್ತೇವೆ ಅಂದಿದ್ದಾರೆ. ಮೊದಲನೇದು ಯುಎಫ್ಒ ಕ್ಯೂಬ್ ಅಪ್ಲೋಡ್ ಮಾಡೋದಕ್ಕೆ ನಾವು ಚೆನ್ನೈಗೆ ಹೋಗಿ ಮಾಡಬೇಕು, ಬೇರೆ ಬೇರೆ ಭಾಷೆಗಳಿಗೆ ಆಯಾ ರಾಜ್ಯದಲ್ಲೇ ಇದೆ, ನಮ್ಮ ರಾಜ್ಯದಲ್ಲಿ ಹಾಕಿಲ್ಲ ಅನ್ನೋದು ಒಂದು ಅವ್ರ ಮನವಿ ಇದೆ. ಯುಎಫ್ಒ ಕ್ಯೂಬ್ ಸಂಸ್ಥೆ ಇಬ್ಬರನ್ನು ಇಲ್ಲಿ ಕರೆಸ್ಬಿಟ್ಟು ಈ ಸಮಸ್ಯೆ ಬಗ್ಗೆ ಸದ್ಯಕ್ಕೆ ಪ್ರಯತ್ನ ಮಾಡ್ತೀವಿ. ಕಂಟಿನ್ಯೂಸ್ ಪಿ ವಿ ಆರ್ನವರು ಕಂಟಿನ್ಯೂಸ್ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ನಮ್ಮಲ್ಲಿ, ಯಾವುದೇ ಚಿತ್ರಕ್ಕೆ ಸಮಸ್ಯೆ ಆದಾಗ ಹೇಳಿದಾಗ ನಮಗೆ ಗೌರವ ಕೊಟ್ಟಿದ್ದಾರೆ. ಯಾವುದೇ ಪಿಕ್ಚರ್ ಕಂಟಿನ್ಯೂ ಮಾಡೋ ವಿಷಯದಲ್ಲೇ ಆಗಲಿ ಅಥವಾ ಡೇಟ್ ವಿಷಯದಲ್ಲೇ ಅಲ್ಲಿ ಕೋಪ್ರೇಟ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಯಾಕೆಂದರೆ ಅವರು ಹೆಡ್ ಆಫೀಸಿಂದಲೂ ಅವ್ರು ಬಂದು ಮಾತಾಡಿದ್ದಾರೆ ನಮ್ಮ ಹತ್ರ ಎಲ್ಲ. ಬೇಕಾದ ಈ ಸಮಸ್ಯೆನ ಅವ್ರ ಹತ್ರ ನಾವು ಇಲ್ಲಿ ಆಫೀಸ್ಗೆ ಕರೆಸಿ ಮಾತಾಡಿ ದಯವಿಟ್ಟು ಸರ್ ಅದನ್ನು ಏನು ಇಶ್ಯೂನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಒಟ್ಟಿನಲ್ಲಿ ಸದ್ಯ ಸ್ಯಾಂಡಲ್ವುಡ್ನ ಸಾಲು ಸಾಲು ಸಿನಿಮಾಗಳು ಥಿಯೇಟರ್ ಅಂಗಳಕ್ಕೆ ಎಂಟ್ರಿ ಕೊಡ್ತಿವೆ. ಇನ್ನು ಇದು ಕೇವಲ ಒಂದು ಚಿತ್ರತಂಡಕ್ಕೆ ಆಗ್ತಿರೋ ಸಮಸ್ಯೆ ಅಲ್ಲ, ಮುಂದಿನ ದಿನಗಳಲ್ಲಿ ಈ ಎರಡೂ ಸಮಸ್ಯೆಗಳಿಗೆ ಅದ್ಯಾವ ರೀತಿ ಬ್ರೇಕ್ ಬೀಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಶಿಲ್ಪಾ ಗೌಡ, ಬಿಟಿವಿ ನ್ಯೂಸ್, ಬೆಂಗಳೂರು.